ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ಅದು ಫಿಲ್ ಆಗ್ಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಜೀನಿ ಪೌಡರ್ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಲಿಂಗಸಗೂರು ವಿಧಾನಸಭಾ ಕ್ಷೇತ್ರ ಲಿಂಗಸಗೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಎಂಟು ಹದಿಮೂರಲ್ಲಿ ಮಾನಪ್ಪ ಮಾನಪಲ್ ಗೆದ್ದಿದ್ರು ಅದಾದ್ಮೇಲೆ ಹದಿನೆಂಟರಲ್ಲಿ ಕಾಂಗ್ರೆಸ್ನ ಡಿ ಎಸ್ ಅಲಗೇರಿ ಕಾನ್ಸ್ಟೆಂಟ್ ಅವರೇ ಈಗ ಎಮ್ ಎಲ್ ಎ ಅಭ್ಯರ್ಥಿ ಕೂಡ ಆಗಿದ್ದಾರೆ ಕಾಂಗ್ರೆಸ್ನಿಂದ ಸೊ ಬಿ ಜೆ ಪಿಯಿಂದ ಮಾನಪಲ್ಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋ ಚರ್ಚೆ ಆಗ್ತಿದೆ ಬಟ್ ಅವರೇ ಆಸ್ಪ್ರೆಂಟ್ ಆಗಿದ್ದಾರೆ ಅವ್ರು ಕೊಡಬಹುದು ಇಲ್ಲ ಅವ್ರ ಕುಟುಂಬದಲ್ಲಿ ಇನ್ನೊಬ್ರಿಗೂ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಬಟ್ ಮಾನಪ ನಾವು ಈಗ ಕನ್ಸಿಡರ್ ಮಾಡಬಹುದು ಇನ್ನು ಜೆ ಡಿ ಎಸ್ ಇಂದ ಸಿದ್ದು ಬಂಡಿ ಬಂಡಿವಡ್ಡರ್ ಅವರು ಟಿಕೆಟ್ ಫೈನಲ್ ಅವರಿಗೆ ಸೊ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತ ಇದೆ ಈಗಾಗಲೇ ಕ್ಷೇತ್ರದಲ್ಲಿ ತುಂಬಾ ಓಡಾಡ್ತಿದ್ದಾರೆ ಸಿದ್ದು ಬಂಡಿ ವಡ್ಡರ್ ಸಖತ್ತು ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಅನ್ನೋ ಒಂದು ಮಾತು ಹೀಗಾಗಿ ಅವರಿಗೆ ಟಿಕೆಟ್ ಅನ್ನ ಅಧಿಕೃತವಾಗಿ ಘೋಷಣೆ ಮಾಡಬಹುದು ನಮ್ಮ ಹಿಂದಿನ ಸವರ ಪ್ರಕಾರ ಅಂದ್ರೆ ಅಕ್ಟೋಬರ್ ಸವರೆ ಪ್ರಕಾರ ಜೆಡಿಎಸ್ ಅಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿತ್ತು ಈಗಲೂ ಕೂಡ ಬಿಜೆಪಿ ಮತ್ತೆ ಕಾಂಗ್ರೆಸ್ ಇಬ್ಬರನ್ನು ಕೂಡ ಹಿಂದಿಕ್ಕಿ ಜೆಡಿಎಸ್ ನ ಸಿದ್ದು ಬಂಡಿ ವಡ್ಡರ್ ಮುನ್ನಡೆಯನ್ನ ಕಾಯ್ದುಕೊಳ್ತಿದ್ದಾರೆ ಶಿವ ಮಾನಪ ವಜ್ಜಲ್ ಆಮೇಲೆ ಹುಲ್ಗೇರಿ ಮಾನಪ ವಜ್ಜಲ್ ಎಂಟರಲ್ಲಿ ಬಿಜೆಪಿ ಎಂಎಲ್ ಎ ಹದಿಮೂರಲ್ಲಿ ಜೆಡಿಎಸ್ ಎಲ್ ಎ ಹದ್ನೆಂಟಲ್ಲಿ ಮತ್ತೆ ಬಿಜೆಪಿ ಬಂದ್ರು ಡಿ ಎಸ್ ಹುಲ್ಗೇರಿ ಗೆದ್ರು ಗೆದ್ರು

ಇನ್ನೊಂದು ವಿಷಯ ಗೊತ್ತಿರ್ಲಿ ಜೆಡಿಎಸ್ ಅಲ್ಲಿ ಏನು ಎರಡು ಮೂರು ಮುನ್ನಡೆಗಳು ಇದೆಯಲ್ಲ ಅದು ಕುಮಾರಸ್ವಾಮಿ ವರ್ಚಸ್ಸೋ ದೇವೇಗೌಡ ವರ್ಚಸ್ ಅಲ್ಲ ಯಾವಾಗ್ಲೂ ಅದನ್ನ ಹೇಳ ಕೆಪಾಸಿಟಿ ಕೆಪಾಸಿಟಿರೋ ಪಕ್ಷದಲ್ಲಿ ಜಾಸ್ತಿ ಇಟ್ಕೊಂಡ್ರೆ ಪಕ್ಷಕ್ಕೆ ಅನುಕೂಲ ಯಾರೋ ಬೆಳೀತಾವೆ ಅವನ್ನ ಕದಿರ್ಸಕೋದಿಲ್ಲ ಇಲ್ಲಿ ಯಾರೋ ಒಂದ್ ಸ್ವಲ್ಪ ಎದ್ದ ಅಂದ್ರೆ ಇದು ರಾಜಕೀಯದಲ್ಲಿ ಆಗುತ್ತೆ ಅದು ಜೆಡಿಎಸ್ ಆಗುತ್ತೆ ಸೊ ಅದಾಗುತ್ತೆ ಬಟ್ ಅದಾಗದಿದ್ರೆ ಪಕ್ಷ ಇಷ್ಟು ಸನ್ನಿವೇಶ ಬರ್ತಿರ್ಲಾ ಅದಾಗಬಾರ್ದು ಯಾವುದೇ ಪಕ್ಷದಲ್ಲಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿಯವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ